ಹಾಗಾಗಿ ಮನುಷ್ಯ ಏನಾದರೂ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದ್ದಾನೆ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾನೆ ಅಂತಂದರೆ ಮಾಡಿದ ಪುಣ್ಯದ ಕೆಲಸದಕ್ಕೂ ಹಾನಿ ಇಲ್ಲ ಅಥವಾ ಪಾಪ ಕೆಲಸ ಮಾಡಿದ್ದಾನೆ ಅಂದರೆ ಪಾಪ ಕೆಲಸಕ್ಕೂ ಪಾಪ ಕೆಲಸದಿಂದ ಅವನಿಗೆ ತುಂಬ ಒಳಿತಾಗುತ್ತೆ ಅಂತ ಯಾರೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಇದನ್ನಂತೂ ಇವತ್ತಿನ ಕಾಲಕ್ಕೆ ಹೇಳಲೇಬೇಕಾಗಿರತಕ್ಕಂಥ ಮಾತು ಪದೇ ಪದೇ ಯಾಕೆಂದರೆ ಪ್ರತಿಯೊಬ್ಬರ ಮನೆಗೆ ಹೋದರೂ ಆ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ಏನು ಅಂತಂದರೆ ಅಯ್ಯೋ ಏನು ಎಲ್ಲ ಕಷ್ಟ ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತಿಷ್ಟು ಮಾಡಿ ಸ್ವಲ್ಪ ಏನಾದರೂ ದೇವರ ಪೂಜೆ ದೇವ್ರ ಬಗ್ಗೆ ಶ್ರದ್ಧೆ ನಂಬಿಕೆ ಮಡಿ ಮೈಲಿಗೆ ಮುಸುರೆ ಎಂಜುಲು ಏನಾದರೂ ಮಾಡ್ತಿದ್ದೀವಿ ಅಂದರೆ ನಾವೇ ಮಾಡ್ತಿದ್ದೀವಿ ಆದರೆ ಯಾಕೋ ನಾವೇ ಕಷ್ಟದಲ್ಲಿದ್ದೀವಿ ನಮ್ಮ ಅಕ್ಕಪಕ್ಕದ ಮನೆಯವ್ರು ಇದ್ದಾರಲ್ಲ ಅವರು ಏನೂ ಮಾಡಲ್ಲ ದೇವ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಆದರೆ ಅವರು ಮಾತ್ರ ತುಂಬ ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಮನೆಗಳಲ್ಲೂ ಕಂಪ್ಲೇಂಟ್ ಪಾಪ ದೇವರಾದರೂ ಏನು ಮಾಡೋದು ಅದಕ್ಕೆ ಕೃಷ್ಣವನ್ನು ಮಾತು ಹೇಳ್ದ ನೋಡ್ರಪ್ಪ ಒಂದು ತಿಳ್ಕೊಂಬಿಡಿ ಸತೋ ವಿದ್ಯತೆ ಭಾವ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನ ಯೋಸ್ತತ್ವದರ್ಶಿಭಿ ಒಂದು ಒಳ್ಳೆ ಫಲವನ್ನು ಅನುಭವಿಸ್ತಾ ಇದ್ದಾನ ಸುಖವಾಗಿದಾನ ಒಂದು ತಿಳ್ಕೊಂಬಿಡಿ ಈ ಸುಖ ಅವನಿಗೆ ಸುಮ್ಮನೆ ಸುಮ್ಮನೆ ಬಂದದ್ದಲ್ಲ ಯಾವತ್ತೋ ಒಂದು ದಿವಸ ಒಳ್ಳೆಯ ಕೆಲಸವನ್ನು ಮಾಡಿದಾನೆ ಅಲ್ಲ ನಾವು ನೋಡೇ ಇಲ್ಲಲ್ಲ ಅವ್ರು ಒಂದು ಒಳ್ಳೆಯ ಕೆಲಸ ಮಾಡಿದ್ದು ನಾವು ಈ ಜನ್ಮದಲ್ಲಿ ನೋಡಿಲ್ವಲ್ಲ ಗೊತ್ತಿಲ್ಲ ಈ ಜನ್ಮದಲ್ಲೇ ಮಾಡಬೇಕಂತಲೂ ಏನೂ ಇಲ್ಲ ಯಾವುದೋ ಜನ್ಮದಲ್ಲಿ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ ಮತ್ತೊಂದು ಜನ್ಮದಲ್ಲಿ ಮಾಡಿರ್ಬೋದು ಯಾವ ಮೂಟೆ ಒಂದು ದೋಪನ್ ಆಗಿದೆ ಈಗ ಅಂತ ಗೊತ್ತು ಯಾವ ಜನ್ಮದ್ದೋಪನ್ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಅವನು ಒಳ್ಳೆಯದಾಗಿದ್ದಾನೆ ಚೆನ್ನಾಗಿದ್ದಾನೆ ಅಂತಂದರೆ ಯಾವುದೋ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಅಂತ ಅರ್ಥ ಇವತ್ತು ನಮ್ಮ ಕಣ್ಣೆದುರುಗಡೆ ಕೆಟ್ಟ ಕೆಲಸ ಮಾಡ್ತಿದ್ದ ಒಂದ ನಮ್ಮ ಕಣ್ಣೆದುರುಗಡೇ ಅವನು ಅದರ ಫಲವನ್ನು ಅನುಭವಿಸ್ಬೋದು ನಾವು ನೋಡದೇ ಇದ್ದಾಗಲೂ ಕೂಡ ಮತ್ಯಾವುದೋ ಮುಂದಿನ ಜನ್ಮದಲ್ಲಿ ಅವನು ಅನುಭವಿಸ್ಬೋದು ಅವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಾದರೂ ಆರಾಮಾಗಿದ್ದಾನೆ ಅಂದ್ಕೊಂಡು ನಾವೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಖಂಡಿತ ನಾವು ಕೂಡ ಅಶುಭ ಫಲವನ್ನೇ ಕೆಟ್ಟ ಫಲವನ್ನು ಮುಂದೊಂದು ದಿವಸ ಅನುಭವಿಸ್ಲಿಕ್ಕಿದೆ ಇವತ್ತು ಅನುಭವಿಸ್ತಿರೋದೇ ಸಾಕಲ್ಲ ಹಾಗಾದರೆ ಇವತ್ತೇನು ಕೆಟ್ಟದನ್ನು ಅನುಭವಿಸ್ತಾ ಇದ್ದೀವಿ ಎಲ್ಲೋ ಕೆಟ್ಟದ್ದನ್ನು ಮಾಡಿದ್ದೀವಿ ಎಲ್ಲೋ ಅನ್ನೋ ಶಬ್ದಕರ್ತ ಹಿಂದೆಲ್ಲೋ ಅಥವಾ ಮುಂದೆ ಹಿಂದಿನ ಯಾವುದೋ ಜನ್ಮದಲ್ಲಿಯೋ ಮಾಡಿರ್ತೇವೆ ಅದರ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇರ್ತೇವೆ ಹೀಗೆ ಈ ಒಂದು ವಿಷಯವನ್ನು ಅವರು ರಾಯರು ನಮಗೆ ತಿಳಿಸಿಕೊಡ್ತಾರೆ ಹೀಗೆ ಅಪಿತೇ ಅಪಿಚೇತ್ ಸುಧುರಾಚಾರ ಅನ್ನುವಂತಹ ಈ ಮಾತು ಸಾಧಾರಣವಾಗಿ ಎಲ್ಲ ಕೆಟ್ಟ ಕೆಲಸವನ್ನು ಮಾಡಿ ಎಲ್ಲರೂ ಕೆಟ್ಟ ಕೆಲಸವನ್ನು ಮಾಡಿ ನಾನು ಆಮೇಲೆ ಭಕ್ತಿಯನ್ನು ಮಾಡಿಬಿಡ್ತೇನೆ ನಾನು ಒಳ್ಳೆಯವನು ಅಂತ ನೀವು ಸನ್ಮಾನ ಮಾಡಿರಿ ಅಂದರೆ ಆಗುವಂಥದ್ದಲ್ಲ ಈ ಮಾತು ಹೇಳಿದ್ದು ದೇವತೆಗಳ ಬಗ್ಗೆ ಮಾತ್ರ ನಾವುಗಳು ಯಾವತ್ತಿಗೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೇ ಕೆಲಸ ಪ್ರವೃತ್ತಿಯನ್ನು ಮಾಡಬೇಕೇ ಹೊರತು ಇವತ್ತೊಂದಿಷ್ಟು ಕೆಟ್ಟ ಕೆಲಸ ಮಾಡಿ ಮತ್ತೆ ನಾಳೆ ನಾಡಿದ್ರಿಂದ ಇನ್ನೊಂದು ಹತ್ತು ವರ್ಷ ಬಿಟ್ಟು ಆರಾಮಾಗಿ ಭಕ್ತಿಯನ್ನು ಮಾಡಿಬಿಡುತ್ತೇನೆ ಅಂದರೆ ನಮ್ಮನ್ನು ಅವನು ಸ್ವೀಕರಿಸೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ ಅಂದರೆ ಇದು ಪದದ ಅರ್ಥ ಅಲ್ಲ ಪದದ ವಿವರಣೆ ಅಲ್ಲ ಇಡೀ ಸಮಗ್ರದ ಶ್ಲೋಕದ ಅರ್ಥ ಆದ ಮೇಲೆಯೂ ನಮಗೆ ಬರಬಹುದಾಗಿರತಕ್ಕಂತಹ ತಪ್ಪು ಕಲ್ಪನೆಗಳ ಪರಿಹಾರವನ್ನು ರಾಯರು ಇಲ್ಲಿ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ